ಭಯ ಅಂತಕ್ಕಂಥದ್ದೇ ನಮ್ಮ ಶತ್ರು. ಏನ್ ಹೇಳ್ತಾ ಇದ್ದೀನಿ, ಭಯ ಬಿಟ್ಟು ಭಯ ಅಂತಕ್ಕಂಥದ್ದು ಒಬ್ಬ ಶತ್ರು. ಈಗ ಎಷ್ಟೋ ಜನ ಗಂಡ್ಮಕ್ಕಳು ಹೆಣ್ಮಕ್ಕಳು 35 ಇಯರ್ಸ್ 35 ವರ್ಷ 40 ವರ್ಷ ತನಕ ಮದುವೆಗಳಿಲ್ಲ. ತುಂಬ ಇದೆ ಕೇಸು, ತುಂಬ ಇದ್ದಾವೆ. ನನ್ನಲ್ಲಿ ಸುಮಾರು ಕೇಸಸ್ ಬಂದಿದ್ದಾವೆ ಈ ಮಧ್ಯೆ. ಕರೆಕ್ಟ್, ಸುಮಾರು ಕೇಸಸ್. ಕರೆಕ್ಟ್. ನೀವು ಆವಾಗಲೇ ಬಂದಾಗ ನನ್ನಲ್ಲಿ ಕಾಣಕ್ಕೆ ಬಂದಾಗ ಅವಾಗ ಇದ್ದಿದ್ದು ಸಹಿತನೂ ಅದೇ ಸೇಮ್ ಕೇಸ್ ಇಬ್ಬರಲ್ಲಿ ಬಂದೋದ್ರು. ಹೌದೌದು. 34 ಇಯರ್ಸು ಅವನಿಗೆ ನೈಟಲ್ಲಿ ನಿದ್ದೆ ಬರಲ್ಲ, ಭಯ ಆಗುತ್ತೆ, ಮಾತನಾಡೋಕ್ಕಾಗಲ್ಲ, ಪಕ್ಕದಲ್ಲಿ ಯಾರಾದರೂ ಇದ್ರು ಕಿರಿಚ್ಕೊಂಡ್ರು ಅವ್ರು ಕೇಳಿಸಲ್ಲ, ಅವನ ಒಂದು ತೊಂದರೆ. ಓಕೆ ಓಕೆ. ಈ ರೀತಿಯೆಲ್ಲ ಇದ್ದಾಗ ನನಗೆ ಏನೋ ಬೇರೆ, ನನ್ನಲ್ಲಿ ಯಾವುದೋ ಒಂದು ಆತ್ಮ ಇದೆ, ಪ್ರೇತ ಇದೆ, ಮೋಹಿನಿ ಇದೆ, ನನಗೇನೋ ತೊಂದರೆ ಆಗ್ತಾ ಇದೆ, ನಾಳೆ ನಾನು ಮದುವೆ ಮಾಡಿಕೊಂಡ್ರೆ ಆ ಹುಡುಗಿ ಜೀವನ ಹಾಳಾಗುತ್ತೆ, ನಾನು ಅವರಲ್ಲಿ ಅನ್ಯೋನ್ಯವಾದಂಥ ಒಂದು ದಾಂಪತ್ಯ ಜೀವನ ನಡೆಸೋಕ್ಕಾಗಲ್ಲ ಅಂತ ಹೇಳಂಥ ಹುಡುಗರು 100 ಜನ ಇದ್ದಾರೆ. ಭಯದಿಂದ 100 ಜನ 100 ಜನ ಇದ್ದಾರೆ ಅಂತ ಹುಡುಗರು ನನ್ನಲ್ಲಿ ಬರ್ತಾ ಇದ್ದಾರೆ. ಅವ್ರ ಕಷ್ಟ ಸುಖ ನಾನು ಕೇಳ್ತಾ ಇದ್ದಾರೆ. ಏನೇನು ಆಗ್ತಾ ಇದೆಯಪ್ಪ ನಿಮಗೆ ಅಂದರೆ, ಅವರ ಒಂದು ಜೀವನದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ನನಗೆ ತಿಳಿಸ್ತಾ ಇದ್ದಾರೆ. ಅವರಿಗೆ ಗೋಚರ ಇಲ್ಲ, ಅಗೋಚರವಾಗ್ಬಿಟ್ಟಿದೆ ಅವ್ರಿಗೆ. ಓಕೆ. ನಮ್ಮನ್ನೇನೋ ಕಾಡ್ತಾ ಇದೆ, ನಮ್ಮಲ್ಲಿ ಏನೋ ಶಕ್ತಿ ಇದೆ. ಸಾಧದ್ದಕ್ಕೇನಾಗಿದೆ, ನಮ್ಮಂಥವರನ್ನು ಕೆಲವರನ್ನು ಯಾರನ್ನೋ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಪುಣ್ಯಾತ್ತಮರು ಅಧ್ಯಯನ ಮಾಡಿ ಇದೆಯಾ ಇಲ್ವಾ, ಹೌದು ಇದು ಏನಾಗ್ತಾ ಇದೆ, ಇದು ನಮಗೆ ಸಂಬಂಧಪಟ್ಟಿದ್ದ ಇಲ್ಲ, ಮೆಡಿಕಲ್ಗೆ ಸಂಬಂಧಪಟ್ಟಿದ್ದ, ಡಾಕ್ಟರ್ಗೆ ಸಂಬಂಧಪಟ್ಟಿದ್ದ ಇಲ್ಲ, ಇದು ಸೈಕಸ್ಟ್ರಿಸಾ, ಇದು ಏನಾಗಿರಬಹುದು ಅಂತ ವಿಚಾರನ ನಿಧಾನವಾಗಿ ಕೂಲಂಕುಷವಾಗಿ ವಿಚಾರ. ತುಂಬ ಇರೋಗೆ ಸಿಂಪಲ್ ರೆಮಿಡಿಗಳೇನಾದರೂ ಹೇಳ್ಬೋದಾ? ಹಾಂ, ಹೇಳ್ತೀನಿ ಹೇಳ್ತೀನಿ. ತಿಳ್ಕೊಂಡು ಇವರು ಶುದ್ಧವಾಗಿ ತಿಳಿಸ್ಬೇಕು ಅವ್ರಿಗೆ. ಓಕೆ. ನಮ್ಮಂಥವ್ರು ಏನು ಮಾಡ್ತೀವಿ ಅಂದರೆ, ಯಾಕೆಂದರೆ ನಾನು ಇನ್ನೊಬ್ಬರ ಮೇಲೆ ಹೇಳೋದಕ್ಕಿಂತಲೂ ನನಗೆ ನಾನು ಹೇಳ್ಕೊತೀನಿ ವಿಚಾರ. ಓಕೆ. ಹೊಟ್ಟೆ ಪಾಡು, ಸಾಧನೆ ಇರಲ್ಲ, ಮುಖ್ಯವಾಗಿ ಗುರುಗಳ ನಿಜವಾದಂಥ ಗುರುಗಳ ಆಶೀರ್ವಾದ ನಮಗೆ ಇರಲ್ಲ. ಗುರುಗಳ ಆಶೀರ್ವಾದ ನಮಗಿರಲ್ಲ. ಓಕೆ. ಗುರುಗಳಿಂದ ದೀಕ್ಷೆ ಆಗಿರಲ್ಲ. ಪ್ರತಿಯೊಂದು ವಿಚಾರಕ್ಕೂ ಅವರು ನಮಗೆ ಈ ರೀತಿಯಪ್ಪ ಪರಿಹಾರ ಅಂತ ತಿಳಿಸಿರಲ್ಲ. ನಾವು ಗುರುವಿನ ಮೀರಿದಂಥ ಶಿಷ್ಯರಾಗ್ಬಿಟ್ಟಿರ್ತೀವಿ. ಏ ಗುರು, ಯಾವ ಲೆಕ್ಕ ಬಿಡಪ್ಪ, ಗುರು ಏನಕ್ಕೆ ಆಗ್ತಾನೆ, ಹಂಗೆ ಇದ್ದಾನೆ ಆತನು, ನಾನು ಕಾರಲ್ಲಿ ಓಡಾಡ್ತಾ ಇದ್ದೀನಿ ಆ ಥರ ಅಲ್ಲ ವಿಚಾರ. ಈಗ ಏನಂದರೆ, ಗುರು ವಿದ್ಯೆಗೆ ಬೆಲೆ ಕೊಟ್ಟಿಲ್ಲ, ಆಸ್ತಿಗೆ ಬೆಲೆ ಕೊಟ್ಟಂಗೆ ಆಯ್ತಲ್ವ? ಹೌದೌದು. ನಾನು ಸುಮಾರು ಹೆಂಗಿದ್ದೀನಿ, ನಾನೇನು ತಮಾಷೆನ, ನಮ್ಮ ಗುರು ಅಲ್ಲೇ ಇದ್ದಾನೆ. ಯಾಕೆಂದರೆ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಅಲ್ಲೇ ಇರ್ತಾರೆ, ಅವ್ರ ಶಿಷ್ಯರು ಡಾಕ್ಟರ್ ಆಗಿರ್ತಾರೆ. ಕರೆಕ್ಟ್. ಆ ರೀತಿ ತಿಳ್ಕೊಂಬಿಡ್ತಾರೆ. ಹೌದು. ಇದಕ್ಕೂ ಅದಕ್ಕೂ ಸಂಬಂಧ ತುಂಬ ದೂರವಾದಂಥ ಸಂಬಂಧ ಇದು. ಇದು ಬೇರೆ ವಿದ್ಯೆ. ಬೇರೆ ವಿದ್ಯೆ ಇದು, ಅದು ಬೇರೆ, ಇದು ಬೇರೆ ಇದು. ಹೌದು. ಆ ರೀತಿಯಾಗಿ ವಿಚಾರವನ್ನು ತಿಳಿಸಿ ಹೇಳಬೇಕು ಅವರಿಗೆ. ಅಂಥ ಮಹನೀಯರು, ಅಂಥ ಪೇಷೆಂಟ್ಸು, ಅಂಥ ಒಂದು ಉಪಟಳಕ್ಕೆ ತುತ್ತಾಗಿರ್ತಕ್ಕಂಥವ್ರು ಯಾರೇ ಇರಲಿ, ಅವರು ಒಂದು ಕೆಲಸ ಮಾಡಬೇಕು. ನಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನಮಗೆ ನಿದ್ರೆಯಲ್ಲಿ ಸ್ಖಲನವಾಗ್ತಾ ಇದೆ. ಓಕೆ. ದೊಡ್ಡ ಪ್ರಾಬ್ಲಮ್ ಅದು ಇದೆ. ದೊಡ್ಡ ಪ್ರಾಬ್ಲಮ್ ಅದು. ನಮಗೆ ನಿದ್ರೆಯಲ್ಲಿ ಸ್ಖಲನವಾಗ್ತಾ ಇದೆ, ಒದ್ದೆ ಆಗ್ಬಿಟ್ಟಿದೆ ಬಟ್ಟೆ. ಹೌದು. ಏನೋ ತೊಂದರೆ ಆಗ್ತಾ ಇದೆ ನಮಗೆ, ನಂಗೆ ಸುಸ್ತಾಗ್ತಾ ಇದೆ, ನಾನು ಸುಸ್ತಾಗ್ಬಿಟ್ಟಿದ್ದೀನಿ ರಾತ್ರಿ, ನಾನೇನೋ ಇಟ್ಕೊಂಡಂಗಾಯ್ತು, ನಾನು ಯಾರೋ ಅದುಮುಕೊಂಡಂಗಾಯ್ತು, ನನ್ನ ಮೇಲೆ ಯಾರೋ ಬಿದ್ದಂಗಾಯ್ತು. ಈ ರೀತಿಯಾದಂಥ ತೊಂದರೆಗಳು ಅನುಭವಿಸ್ತಾ ಇರೋರು ಏನು ಮಾಡಬೇಕು? ಕನಸು ಬರ್ತಾ ಇದೆ ನನಗೆ. ಕನಸು ಬಂದ ತಕ್ಷಣ ಬೆಳಗ್ಗೆ ಆವತ್ತಿನ ಎಲ್ಲ ಪೂರ್ತಿ ನೆಗೆಟಿವ್ ಆಗ್ತಾ ಇದೆ ನನಗೆ, ಪಾಸಿಟಿವೇ ಇಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ ನಾನು. ನನಗೆ ರಾತ್ರಿ ಪೂರ್ತಿ 3 ಗಂಟೆ ತನಕ ನಿದ್ದೆ ಬರಲಿಲ್ಲ, 3 ಗಂಟೆ ಮೇಲೆ ಈ ಥರ ಎಲ್ಲ ಆಯಿತು, ನಾನು ಬೆಳಗ್ಗೆ ಎದ್ದಿದ್ದು 11 ಗಂಟೆಗೆ, ನಾನು ಡ್ಯೂಟಿಗೆ ಹೋಗೋಕ್ಕೆ ನನಗೆ ಬೇಜಾರಾಗ್ತಾ ಇದೆ, ನನ್ನ ಶರೀರದಲ್ಲಿ ಚೈತನ್ಯ ಕಳ್ಕೊಂಡ್ಬಿಡ್ತಾರೆ, ನನ್ನ ಶರೀರದಲ್ಲಿ ಚೈತನ್ಯನೇ ಇಲ್ಲ, ನಾನೇನು ಮಾಡೋದು ಅಂತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ದರೂ ಸಹಿತ ಅವರಿಗೆ ಒಂದು ವಿಚಾರ ತಿಳಿಸ್ತೀನಿ. ನನಗೆ ತುಂಬ ಸುಲಭವಾದಂಥ ವಿಚಾರ ಏನು, ಒಂದು ಗ್ಲಾಸ್ ನೀರು, ಒಂದೇ ಒಂದು ಗ್ಲಾಸ್ ನೀರು ತಗೊಂಡು ಶುದ್ಧವಾಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಏನಾದರೂ ಹಣೆಗೆ ಹಚ್ಕೊಂಡು, ಅದು ಲಕ್ಷಣ, ಕುಂಕುಮ ವಿಭೂತಿ ಏನೋ ಒಂದು ಹಚ್ಕೋಬೇಕು, ಅದೊಂದು ಲಕ್ಷಣ ಲಲಾಟಕ್ಕೆ, ನಮ್ಮ ಹಣೆಗೆ ಒಂದು ಓಕೆ ಚೈತನ್ಯ, ಒಂದು ಚೈತನ್ಯ. ಈಗ ಹಣೆಯಲ್ಲಿ ತಿಲಕ ಇದ್ರೇ ಒಂದು ಚೈತನ್ಯ. ಕರೆಕ್ಟು. ಏನೋ ಒಂದು ಶಕ್ತಿ. ಹೌದು. ಏನೋ ಒಂದು ಧೈರ್ಯ, ಏನೋ ಒಂದು ಕಳೆ ಅದು.
ಅದನ್ನು ಧರಿಸ್ಕೊಂಡು ಶುದ್ಧವಾಗೆಲ್ಲ ಒಂದು ಕಡೆ ಮನೆಯಲ್ಲೇನೆ ಕೂತ್ಕೋಬೇಕು, ಕೆಳಗಡೆ ಒಂದು ಚಾಪೆ ಹಾಕ್ಕೊಂಡು ಕೂತ್ಕೋಬೇಕು. ಯಾಕೆಂದರೆ ಭೂಮಿ ಮೇಲೆ ಮಂತ್ರ ಗುರುತ್ವಾಕರ್ಷಣೆ, ಈ ಭೂಮಿ ಎಳ್ಕೊಳ್ಳಂಥ ಒಂದು ಶಕ್ತಿ ಇದೆ ಆ ತಾಯಿಗೆ. ಓಕೆ, ಪೃಥ್ವಿಗೆ ಪಂಚಭೂತಗಳಲ್ಲಿ ಒಂದು ಶಕ್ತಿ ಅದು. ನಾವು ಏನೇ ಮಾಡಿದ್ರು ನಾವು ನಮ್ಮಲ್ಲಿರ್ತಕ್ಕಂಥ ಎನರ್ಜಿಯನ್ನೇ ಚೈತನ್ಯವನ್ನು ತಗೊಳ್ಳೋಂಥ ಶಕ್ತಿ ಇದೆ ಯಮನಿಗೆ. ಓಕೆ ಓಕೆ, ಆದ ಕಾರಣವಾಗಿ ನಾವು ಒಂದು ಬೆಡ್ಶೀಟ್ ಆದರೂ ಹಾಕೋಬೇಕು, ಒಂದು ಚಾಪೆ ಆದರೂ ಹಾಕಬೇಕು, ಏನಾದರೂ ಒಂದು ಹಾಕೋಬೇಕು. ಹಾಕೊಂಡು ಕೂತ್ಕೊಂಡು ಯಾವ ದಿಕ್ಕಾದರೂ ಅದು ಪರವಾಗಿಲ್ಲ, ಯಾವ ಎಲ್ಲಿದ್ದರೂ ಪರವಾಗಿಲ್ಲ. ಆ ಹಂ ಶಿವಾಯ ನಮಃ ಅಂತಕ್ಕಂಥ ಈ ಪಂಚಾಕ್ಷರಿ ಬೀಜಾಕ್ಷರವನ್ನು, ಪಂಚಾಕ್ಷರಿಗೆ ಸಂಬಂಧಪಟ್ಟಂಥ ಬೀಜ ಇದು. ಆ ಅಂದರೆ ಎರಡನೇ ಆ. ಓಕೆ, ಆ ಬರಿತೀವಲ್ಲ ನಾವು, ಅದರಲ್ಲಿ ಎರಡನೇ ಆ. ಮತ್ತು ಯಾರಲ್ಲಾವ ಹಾ ಬರ್ತದಲ್ಲ, ಆ ಹಾ. ಹಂ ಅಂದರೆ ಹಾ, ಹಂ ಶಿವಾಯ ನಮಃ ಅಂತಕ್ಕಂಥ ಈ ಒಂದು ಬೀಜ ಮಂತ್ರವನ್ನು, ಇದು ಬೀಜ ಮಂತ್ರ. ಓಕೆ ಓಕೆ, ಈ ಬೀಜ ಮಂತ್ರವನ್ನು ಯಾರೇ ಆಗಿರ್ಬೋದು, ಏನೇ ವ್ಯಾಧಿ ಇರಬಹುದು, ಏನೇ ಕಾಯಿಲೆ ಇರಬಹುದು, ಕ್ಯಾನ್ಸರ್ ಆಗಿಬಿಟ್ಟು ಅಡ್ಮಿಟ್ ಆಗಿಬಿಟ್ಟಿರಲಿ ಹಾಸ್ಪಿಟ್ಲಲ್ಲಿ, ಅವರು ಸಮೇತವಾಗಿ, ಯಾಕೆಂದರೆ ವಾಸಿ ಆಗಿಬಿಡ್ತದೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ನಾನು, ರಿಲ್ಯಾಕ್ಸ್ ಆಗುತ್ತೆ, ಆ ಭಯ ಹೋಗುತ್ತೆ, ಇದ್ದಷ್ಟು ದಿವಸ ಧೈರ್ಯವಾಗಿರ್ತಾನೆ. ಈ ಒಂದು ಬೀಜಾಕ್ಷರ, ಈ ಪಂಚಾಕ್ಷರಿಯನ್ನು 500 ಸಾರಿ ಆ ಒಂದು ಗ್ಲಾಸ್ ನೀರಿಗೆ ಹೇಳಬೇಕು, ಜಪ ಧ್ಯಾನವನ್ನು ಮಾಡಿ ಆ ನೀರನ್ನು ತಗೋಬೇಕು. ಓಕೆ, ಲಾಸ್ಟಲ್ಲಿ ಸೇವನೆ ಮಾಡೋದು, ಸೇವನೆ ಮಾಡಿಕೊಂಡು ಆ ನೀರು ಕುಡಿದಿದ್ದೆ ಆಯಿತು ಅಂದರೆ ಆವತ್ತು ಅವ್ರಿಗೇನು ತೊಂದರೆ ಇರಲ್ಲ. ಇದೇ ರೀತಿ ಒಂದು 48 days, ಒಂದು 21 days, ಒಂದು 11 days, ಒಂದು 5 days ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಇರುತ್ತೆ. ಮಾಡ್ಕೊಳ್ಳಿ ಅಂದರೆ, ಬಟ್ ಸಾಧನೆ ಮಾಡಬೇಕು, ಕಷ್ಟ. ಸಾಧನೆ ಏನಿಲ್ವಲ್ಲ ಅಂದರೆ ಕುತ್ಕೋಬೇಕಲ್ಲ ಸರ್. ಏನು ಸರ್ ಸರಿ ಹೇಳಬೇಕು ಅಲ್ಲ ಸರ್, ಬೆಳಗ್ಗೆ ಡ್ಯೂಟಿ ಇಲ್ಲ, ಬೆಳಗ್ಗೆ ಊಟ ಇಲ್ಲ, ತಿಂಡಿ ಇಲ್ಲ, ಹುಚ್ಚುರ್ ಥರ ಓಡಾಡ್ತಾ ಇರ್ತಾರೆ, ಅದಕ್ಕೆಲ್ಲಾನು ಇದು 5 ನಿಮಿಷದ ಕೆಲಸ ಏನು. ಓಕೆ, ಇದು ಯಾವ ಟೈಮ್? ಆಹಂ ಶಿವಾಯ ನಮಃ 5 ನಿಮಿಷ ಇದು. ಹೌದು, 500 ಸಾರಿಗೆ ಒಂದೇ ಅಕ್ಷರ ಅಲ್ವೇ ಸರ್ ಹೇಳ್ತಾ? ಇಲ್ಲ, ಹಾಫ್ ಆನ್ ಅವರ್ ಕುತ್ಕೊಳ್ಳಿ, ಶುದ್ಧವಾಗಿ ನೀಟಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು, ಏಕಾಗ್ರತೆ ಬರೋದು ಕಷ್ಟ, ದಿನ ಲೇಟ್ ಆಗುತ್ತೆ, ಬಟ್ ಹತೋಟಿಯಲ್ಲಿ ಇಟ್ಕೊಂಡು. ಏನು ಹತೋಟಿ ಅಂದರೆ, ನನ್ನ ಏನು ಮಾಡ್ತಾ ಇದ್ದೀನಿ ಕಾರ್ಯ, ಈ ಕಾರ್ಯಕ್ಕೆ ಫಲ ಕೊಡಪ್ಪ ಸದಾಶಿವ ಅಂತೇಳ್ಬಿಟ್ಟು ಆ ಶಿವಪ್ಪನ ತಿಳ್ಕೊಂಡು, ಗಮನ ಎಲ್ಲ ಇಲ್ಲೇ ಇರಬೇಕು, ಆ ಗಮನ ಇಲ್ಲಿರ್ಬೇಕು ಅಷ್ಟೇ. ಆ ಹಂ ಶಿವಾಯ ನಮಃ ಅಂತಕ್ಕಂಥ ಬೀಜ ಮಂತ್ರ ಇದು. ಈ ಬೀಜ ಮಂತ್ರ 500 ಸಾರಿ ಜಪ, ಓಕೆ, ಒಂದು ಗ್ಲಾಸ್ ನೀರಿಗೆ ಮಾಡಿ, ಇಲ್ಲ ಒಂದು 2 ಲೀಟರ್ ಬಾಟ್ಲ್ ನೀರಿಗೆ ಜಪ ಮಾಡಿ, ಡೈರೆಕ್ಟ್ ಬಾಟ್ಲ್ಗೆ ಮಾಡಿ, ಬಾಟ್ಲ್ಗೆ ಮಾಡಿ. ಓಕೆ ಓಕೆ, ಆ ನೀರನ್ನು ನಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ತಾ ಇದ್ರೆ, ಮತ್ತೆ ಸಮಯ ಸಿಕ್ಕದಾಗೆಲ್ಲಾನು 500 ಸಾರಿ ಜಪ ಮಾಡ್ತಾ ಇರ್ಬೇಕು ಆ ನೀರಿಗೆ. ಕೊಡ್ತಾ ಇರ್ಬೇಕು ಆ ಬಾಟಲ್ ಓಪನ್ ಮಾಡಿಕೊಂಡು. ಓಕೆ, ಅದರ ಜೊತೆಗೆ ಒಂದು ವಿಭೂತಿ ಉಂಡೆಯನ್ನು ಸಹಿತ ಒಂದು ಕಪ್ಪಲ್ಲಿ ಇಟ್ಟು ಇಟ್ಕೋಬೇಕು ಜೊತೆಗೆ, ಅದಕ್ಕೂ ಎರಡಕ್ಕೂ ಸೇರಿ ಮಾಡಬೇಕು ಅಹಂ ಶಿವಾಯ ನಮಃ ಅಂತಕ್ಕಂಥ ಒಂದು ಬೀಜ ಮಂತ್ರವನ್ನು. ಅದನ್ನು ಹಣೆಗೆ ಧರಿಸ್ಕೋಬೇಕು, ಹಣೆಗೆ ಧರಿಸ್ಕೊಂಡು ನಮಗೆ ಎಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ, ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ನೋವಾಗ್ತಾ ಇದೆ, ಕೆಲವರಿಗೆ ಕುತ್ತಿಗೆ ಇಸ್ಕಿದಂಗೆ ಆಗುತ್ತೆ. ಹೌದು, ಸಾವಿರಾರು ಪೇಷಂಟು ಒಬ್ಬರಲ್ಲ, ನನ್ನಲ್ಲಿ ಬಂದಿರತಕ್ಕಂಥವ್ರು ಸಾವಿರಾರು ಪೇಷಂಟ್ಸ್. ಓಕೆ ಸರ್, ನಾನು ಊಟ ಮಾಡೋಕ್ಕಾಗಲ್ಲ, ನನಗೆ ಈಗ ಕಂಠ ಇಟ್ಕೊಳ್ತಾ ಇದೆ, ಕಂಠ ಇಟ್ಕೊಳ್ತಾ ಇದೆ ಸರ್ ನನಗೆ ಅಂತಾರೆ. ತಕ್ಷಣ ನಾನು ಇಲ್ಲಿಂದ ಅವ್ರಿಗೆ ರೆಮಿಡಿ ಹೇಳ್ತೀನಿ, ನಾನು ಈ ಥರ ಮಾಡಿಬಿಟ್ಟು ಹಿಂಗೆ ಮಾಡ್ಕೊಳ್ರಿ ಸರ್, ಸರಿ ಹೋಯ್ತು ಅಂತಾರೆ. ಸೂಪರ್, ಖಂಡಿತ, ಸಾವಿರಾರು ಕಿಲೋಮೀಟರ್, 100 ಕಿಲೋಮೀಟರ್ಗೆ ಇಲ್ಲಿಂದ ಅಲ್ಲ ಸರ್, ನಮ್ಗೆ ಸರಿ ಹೋಯ್ತು ಅಂತಾರೆ. ಅದೇ ರೀತಿಯಾಗಿ ಅದೇ ಒಂದು ವಿಭೂತಿಯನ್ನು 500 ಸಾರಿ ನಾವು ಜಪ ಮಾಡಿರ್ತಕ್ಕಂಥ ವಿಭೂತಿಯನ್ನು ಈ ಕಂಠಕ್ಕೆ ಧರಿಸ್ಕೋಬೇಕು ನಾವು. ಈ ರೀತಿಯಾಗಿ ಕಂಠಕ್ಕೆ ಧರಿಸ್ಕೊಂಡು ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಆ ನೀರು ಕುಡಿದು ಮಲಗಿದರೆ ಕರೆಕ್ಟ್ ಸಮಯಕ್ಕೆ ನಿದ್ದೆ ಬಂದ್ಬಿಡ್ತದೆ, ಅವರಿಗೆ ಮೋಹಿನಿ ಕಾಟ ಇರಲ್ಲ, ಸ್ಕಲನವಾಗಲ್ಲ, ಕುತ್ತಿಗೆ ಇಚ್ಕಲ್ಲ, ಅವ್ರ ಮೇಲೆ ಇನ್ನೊಬ್ಬ ಮನುಷ್ಯ ಮಲಗದಂಗೆ ಭಾಸವಾಗಲ್ಲ ಅವರಿಗೆ, ಆ ಭ್ರಮೆ ಇರಲ್ಲ. ಬೆಳಗ್ಗೆ ತಕ್ಷಣ 4-5 ಗಂಟೆಗೆ ನೆನಪಾಗುತ್ತೆ, ಎದ್ದು ರೆಡಿ ಆಗ್ಬಿಟ್ಟು ಡ್ಯೂಟಿಗೆ ಹೋಗ್ತಾ ಇರ್ಬೋದು, ಅಂದರೆ ಫುಲ್ ಕ್ಲಿಯರ್ ಆಗ್ಬಿಡ್ತಾರೆ, ಅವ್ರು ಫಿಸಿಕಲ್ ಸರಿ ಮಾಡ್ಕೋಬೋದು, ಕ್ಲಿಯರ್ ಆಗ್ಬಿಡ್ತದೆ ಇದು, ಕ್ಲಿಯರೇ, ಬೇರೆ ಏನೂ ಅಲ್ಲ ಇದು. ಸೂಪರ್, ಇದನ್ನು ಮಾಡಿಬಿಟ್ಟು ಇದ್ರಲ್ಲಿ ಆಗಿಲ್ಲ ಅಂದರೆ ನನ್ನ ಹತ್ರ ಬರ್ರಿ ಅಂತೆಲ್ಲ ಹೇಳ್ತಾ ಇರೋದು, ಇದನ್ನು 10 ದಿನ ಮಾಡೋರು 50 ದಿನ ಮಾಡಿದ್ರೆ ಕ್ಲಿಯರೇ ಅದು. ಅಂದರೆ ಅವ್ರು ಮಾಡ್ಕೊಳೋದು ಜಾಸ್ತಿ ಮಾಡಬೇಕಷ್ಟೇ, ಇಲ್ಲಿ ಮಾಡ್ಕೊತಾ ಇರಬೇಕು. ಈಗ ಡ್ಯೂಟಿ ಮಾಡ್ತಾ ಇದ್ದೀವಿ, ಫ್ರೀ ಆಗಿದ್ದೀವಿ, ಇಲ್ಲಿ ವೆಹಿಕಲ್ ಓಡಿಸ್ತಾ ಇದ್ದೀವಿ, ಫ್ರೀಯಾಗಿ ಆರಾಮಾಗಿದೆ ಹೇಳ್ಕೊಂಡು ಹೋಗ್ಬೋದು. ಈಗ ಏನಪ್ಪ ನನ್ನಿಂದ ವೆಹಿಕಲ್ ಓಡಿಸೋಕ್ಕಾಗಲ್ಲ, ಮಂಕಾಗ್ತಾ ಇದೆ, ಗಾಡಿ ಎಲ್ಲಾದರೂ ಹೋಗ್ಬಿಟ್ರೆ ಅಂತಕ್ಕಂಥ ಪೇಷಂಟ್ಸ್ ಇದ್ದಾರೆ ನನ್ನ ಹತ್ರ. ಓಕೆ, ನಮ್ಗೆ ಹೇಳ್ತಾರೆ, ಸ್ವಾಮಿ ಈ ಥರ ಆಗ್ತಾ ಇದೆ, ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲೂ ಬರೋಕ್ಕಾಗ್ತಾ ಇಲ್ಲ, ಈ ರೀತಿ ಆಗ್ತಾ ಇದೆ ಅಂತವರು ಜಪ ಮಾಡ್ಬೋದು.
ಶಿವನನ್ನ ತಿಳ್ಕೊಳ್ಳೋದಕ್ಕೆ ಸಮಯ ಏನಿಲ್ಲ, ದಿನ ಇಲ್ಲ, ನಕ್ಷತ್ರ ಇಲ್ಲ. ಮಾಡಬೇಕಾದಾಗ್ಲೂ ಮಾಡ್ಕೋಬಹುದು, ನಿದ್ರೆಯಲ್ಲೂ ಮಾಡು. ಕೈವಾರ್ತ ಆತ್ಮರೋದ್ ಮಾತು ಹೇಳಿದ್ದಾರೆ, ನಿದ್ರ ಸಮಾಧಿಲೋ ಮರುವಕ ತೆಲಿವಿಗ ನಿದ್ರ ಶಾಯವಲೆರ ಅಂದ್ರು. ಅದರ ಅರ್ಥ ಇದೇನೆ ಅಂದ್ರೆ ಏನಪ್ಪ ಅಂದ್ರೆ, ನಿದ್ರ ಸಮಾಧಿಯಲ್ಲಿ ಇದು ಒಂದು ಸಮಾಧಿ, ನಿದ್ದೆ ಹೋಗೋದು ಒಂದು ಸಮಾಧಿ, ಸಮಾಧಿ ಸ್ಥಿತಿ ಅದು ನಿದ್ದೆ ಹೋಗೋದು. ಹೌದು, ಈಗ ಏನನ್ನು ಊತಿರ್ತೀವಿ ಅದೊಂದು ಸಮಾಧಿ, ಇವನು ಗಾಢವಾಗಿ ನಿದ್ದೆ ಹೋಗ್ತಾ ಇರೋದು ಅದು ಸಮಾಧಿ ಸ್ಥಿತಿನೇ. ಆ ಸಮಾಧಿ ಸ್ಥಿತಿಯಲ್ಲಿ ಸಮೇತವಾಗಿ ಮರುವಕ ಅಂದ್ರೆ ಮರೆಯದೆ, ಮರೆಯದೆ ನಿದ್ರ ಸಮಾಧಿಲ ಮರುವಕ ತೆಲಿವಿಗ ಮರೆಯದೆ, ತೆಲಿವಿ ಅಂದ್ರೆ ನೆನಪು, ನೆನಪು ತಿಳಿಸ್ಕೊಳ್ಳಿ ಅಂತ ತಿಳ್ಕೊಳ್ಳಿ, ನೆನಪು ನೆನಪಿರ್ಬೇಕದು. ಓಕೆ, ನಿದ್ರ ಶಾಯವಲೆರ ಅಂದ್ರೆ ಆವಾಗ ಸಹಿತಾನು ಎಚ್ಚರಿಕೆಯಿಂದ, ಎಚ್ಚರಿಕೆ ತೆಲಿವಿ ಅಂದ್ರೆ ಎಚ್ಚರಿಕೆ, ಎಚ್ಚರಿಕೆಯಲ್ಲಿ ನಿದ್ದೆ ಮಾಡು ಅಂದ್ರು. ಆ ರೀತಿಯಾಗಿ ನಾವು ನಿದ್ರೆ ಮಾಡ್ತಾ ಇದ್ರು ಸಹಿತಾನು ಎಚ್ಚರಿಕೆ ಇರಬೇಕು, ಎಚ್ಚರಿಕೆ ಇರಬೇಕು. ಪೂರ್ತಿ ಈ ಸಮಾಧಿ ನಿದ್ರೆ ಅಂದ್ರೆ ಎಣದ ನಿದ್ರೆ ಅಲ್ಲ, ಅದು ಸ್ಥಿತಿ. ಅದು ಆ ಸ್ಥಿತಿಯಲ್ಲಿ ನಿದ್ದೆ ಮಾಡಬೇಕು ಅಂದ್ರು. ನಿದ್ರ ಸಮಾಧಿಲು ಮರುವಕ ತೆಲಿವಿಗ ನಿದ್ರ ಶಾಯವಲೆ ರಾ ಅಂದ್ರು. ಆ ರೀತಿಯಾಗಿ ಎಚ್ಚರಿಕೆ ಇರಬೇಕು. ಈ ಒಂದು ಮೋಹಿನಿ ಕಾಟ ಎಷ್ಟು ಯಾರ್ಯಾರಿಗಿದೆಯೋ ಅವರೆಲ್ಲಾನು ಇದನ್ನು ಮಾಡ್ಕೋಬಹುದು. ಸೂಪರ್ ಅಂದ್ರೆ ಒಳ್ಳೆ ಒಳ್ಳೆ ಇದು. ನಾನು ಇನ್ನೂ ಇದಕ್ಕೆ ಮುಂದೆ ಬೇಕಾದ್ರೆ ಕೆಲವರು ಯಾರಾದರೂ ಈ ಕಾಟ ಇರ್ತಕ್ಕಂಥವ್ರು ಮಾಡಿ ಇದರಿಂದ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಕೆಲವರಿಗೆ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಪೂರ್ತಿ ಬರುತ್ತೆ, ಒನ್ ಟು ಡಬಲ್ ರಿಸಲ್ಟ್ ಬರುತ್ತೆ. ಅವರಿಗೆ ಸಮಸ್ಯೆ ಏನೇ ಅಕಸ್ಮಾತ್ ಆಗದೆ ಇದ್ದಾಗ ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಇದೆ ಅಂದಾಗ ನನಗೆ ಫೋನ್ ಮಾಡಿ ಕೇಳಿದ್ರೆ ಅದಕ್ಕಿನ್ನೂ ಕೆಲವು ಮೂಲಿಕೆ ಸಹಾಯವನ್ನು ಕೂಡ ಅವ್ರಿಗೆ ಕೊಡ್ತೀನಿ ನಾನು. ಅವ್ರಿಗೆ ಸಿಗಂತ ಮೂಲಿಕೆನೆ, ಅವ್ರ ಊರಲ್ಲಿರ್ತಕ್ಕಂಥ ಮೂಲಿಕೆನೆ, ಅದನ್ನು ಏನು ಇವರಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಆ ಮೋಹಿನಿ ಕಾಟ ಕ್ಲಿಯರ್ ಕ್ಲಿಯರ್. ಸೂಪರ್, ಇದು ಪಕ್ಕಾ ವಿಚಾರ. ಏನು ಇದು, ಸಂಸಾರಗಳೇ ಹಾಳಾಗ್ತಾ ಇದ್ದಾವೆ ಇದರಿಂದ. ಹೌದು, ಸಂಸಾರಗಳು ಹಾಳಾಗ್ತಾ ಇದ್ರೆ ಎಷ್ಟೋ ಜನ ಗಂಡ್ಮಕ್ಳು ಮದುವೆ ಆಗ್ತಾ ಇಲ್ಲ ಇದಕ್ಕೆ ಭಯಪಟ್ಟು. ಕರೆಕ್ಟು ಸರ್, ಇದಕ್ಕೆ ಇದನ್ನು ಸ್ವಲ್ಪ ನೋಡಿಕೊಂಡು ಇದನ್ನು ಕ್ಲಿಯರ್ ಮಾಡ್ಕೊಂಡು ಮದುವೆ ಆಗ್ತೀವಿ ಸರ್, ಆ ಹೆಣ್ಮಗುಗೆ ತೊಂದರೆ ಆಗುತ್ತೆ, ನಾನೇ ಇವಾಗ ಆರಾಮಾಗಿಲ್ಲ, ನಾನೇ ರಾತ್ರಿ ಆಗಲು ನಿದ್ದೆ ಮಾಡ್ತಾ ಇಲ್ಲ, ನನಗೆ ತೊಂದರೆ ಆಗ್ತಾ ಇದೆ, ನಾನೇ ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಅದರಲ್ಲಿ ಬೇರೆ ಅಚಾತುರಿಗಳು ಇದ್ದಾವೆ, ಮೋಹಿನಿಯಿಂದನೇ ನಡೀತಾ ಇದೆ ಅಂತಲ್ಲ, ಇವರು ಕೆಲವು ಅಚಾತುರಿಗಳು ಮಾಡ್ಕೊತಾರೆ, ರಾತ್ರಿ ಎಲ್ಲ ಎದ್ದಿರ್ತಾರೆ, ಬೆಳಗ್ಗೆ ನಿದ್ದೆ ಬಂದ್ಬಿಡ್ತೈತೆ, ಇದ್ರ ಮೇಲೆ ಹಾಕ್ಬಿಡ್ತಾರೆ. ಅದನ್ನು ನೋಡ್ಕೋಬೇಕು ಇವರು. ನಿಜವಾದಂಥ ಒಂದು ಅಗೋಚರ ಶಕ್ತಿಗಳ ಸಮಸ್ಯೆ ಇದ್ದವರು ಈ ಕೆಲಸವನ್ನು ಮಾಡ್ಕೋಬೇಕು, ಇದು ಒಂದು ಪರಿಹಾರ. ಸೂಪರ್ ಸರ್, ಒಳ್ಳೆ ಒಂದು ರೆಮಿಡಿ ಕೊಟ್ಟಿದ್ದಾರೆ ಗುರುಗಳು, ಪರಿಹಾರ ಇದು. ಅಲ್ಲ ಸೂಪರ್, ಇದು ತುಂಬಾ ಈಸಿ ಪರಿಹಾರ, ಇದು ಚೆನ್ನಾಗಿದೆ. ನಮ್ಮ ವೀಕ್ಷಕರಲ್ಲ ಯಾರಿಗಾದ್ರೂ ಈ ತರ ಸಮಸ್ಯೆ ಇದ್ದಾದ್ರೆ ಬೇಕಾದಷ್ಟು ಜನಕ್ಕಿದೆ, ಖಂಡಿತ ಬೇಕಾದಷ್ಟು ಜನಕ್ಕಿದೆ, ಬೇಕಾದಷ್ಟು ಹುಡುಗರಲ್ಲಿದೆ ಇದು, ಬೇಕಾದಷ್ಟು ದೊಡ್ಡವರಲ್ಲೂ ಇದೆ ಇದು, ಬೇಕಾದಷ್ಟು ದೊಡ್ಡವರಲ್ಲಿ, ಹೆಣ್ಮಕ್ಳಿಗೂ ಇದೆ, ಗಂಡ್ ಮಕ್ಳಿಗೂ, ಎಲ್ಲರೂ ಮಾಡ್ಕೋಬಹುದು. ಹೆಣ್ಣು ಮಕ್ಕಳಿಗೂ ಇದೆ, ತುಂಬಾ ಜನ ಹೆಣ್ಮಕ್ಳಿಗಿದೆ, 35 ವರ್ಷ, 30 ವರ್ಷ, 40 ವರ್ಷ ಮ್ಯಾರೇಜ್ ಇಲ್ಲ ಅವ್ರಿಗೆ. ನನ್ನ ಪರಿಹಾರ ಕೇಳ್ತಾರೆ, ಗುರುಗಳೇ ನಾವು ತುಂಬಾ ದೂರ ಇದ್ದೀವಿ, ನೀವು ಬ್ಯಾಂಗ್ಳೂರು ಅಂತ ಹೇಳ್ತೀರಾ, ನಾವು ಸುಮಾರು ನಿಮ್ಮಲ್ಲಿಗೆ 700, 800, 500, 600 ಕಿಲೋಮೀಟರ್ ಅಲ್ಲಿ ಇದ್ದೀವಿ, ನಮಗೆ ಏನಾದರೂ ಒಂದು ಪರಿಹಾರ ತಿಳಿಸಿ ಅಂತ ಸಮಸ್ಯೆಗಳು ಹೇಳ್ಕೊಳ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಸೂಪರ್, ಇದು ಏನಪ್ಪ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಸ್ವದೇಶ್ ಮೀಡಿಯಾ, ನಿಮ್ಮ ಒಂದು ನಿಮ್ಮ ಹತ್ರ ಇರೋ ವಿದ್ಯೆ, ಕಷ್ಟ ಕೆಲಸಗಳು, ಕಷ್ಟದ ಕೆಲಸ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ವಿಚಾರವನ್ನು ತಿಳ್ಕೊಂಡು ಎಲ್ರಿಗೂ ಕಳ್ಸಿಕೊಡ್ತಾ ಇದ್ದೀರಾ. ಅಲ್ಲ, ನೀವು ಪರಿಹಾರ ಕೊಟ್ಟಿ, ನಿಮಗೂ ಸಹಿತ ಅವರು ಧನ್ಯವಾದಗಳು ಹೇಳಿ, ನಿಮಗೂ ಧನ್ಯವಾದಗಳು. ಖಂಡಿತ ಇದನ್ನು ಯೂಸ್ ಮಾಡ್ಕೊಳ್ಳಿ, ಖಂಡಿತ. ಸೊ ಇದನ್ನು ಬಳಸ್ಕೊಳ್ಳಿ, 100 ಕ್ಕೆ 1000% ರಿಸಲ್ಟ್ ಇದು. ಓಕೆ, ನನ್ನ ಅನುಭವ, ನನ್ನ ಅನುಭವ ಸಿದ್ಧಾಂತ ಇದು. ಸೂಪರ್ ಸರ್, ನನ್ನ ಸಿದ್ಧಾಂತ ಇದು. ಇದು ಮೋಹಿನಿ ಕಾಟ, ಈ ತರ ಮೋಹಿನಿ ಪ್ರೇತ ಭೂತ ಎಲ್ಲದಕ್ಕೂ ಕೆಲಸ ಮಾಡುತ್ತೆ ಇದು. ಸೂಪರ್, ಇನ್ನೊಂದು ಸೈಕಾಸ್ಟ್ರೀಸ್, ಸೈಕಾಸ್ಟ್ರೀಸ್ ಕೆಲಸ ಮಾಡುತ್ತೆ ಇದು. ಮೆಂಟಲ್ ಕೇಸ್, ಮೆಂಟಲ್ ಕೇಸ್ ಕೆಲಸ ಮಾಡುತ್ತೆ ಇದು, ಕೆಲಸ ಮಾಡುತ್ತೆ ಇದು. ಅವರು ಕೂಡ ಇದನ್ನು ಮಾಡ್ತಾರೆ, ಮಾಡ್ಬೋದು. ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಇದ್ದಾರೆ ಸುಮಾರು ಜನ, ನಾನು ಬೇಕಾದ್ರೆ ಹೇಳ್ತೀನಿ ಅವ್ರ ಹೆಸರು. ಓಕೆ, ಡಾಕ್ಟರ್ಸ್ ನನ್ನ ಹತ್ರ ಇದ್ದಾರೆ, ನಾನು ಡಾಕ್ಟರ್ಸ್ ಮಾತಾಡ್ತೀನಿ. ಏನ್ರಿ ನೀವು ಈ ತರ ಅಲ್ವ? ಇಲ್ಲ ಸರ್, ನಿಜಾನೇ ಅದು. ಕೆಲವು ಸಮಸ್ಯೆಗಳನ್ನು ನಾವು ವಿಚಾರ ತಿಳ್ಕೊಂತೀವಿ ಅಷ್ಟೇ ವಿನಃ ನಾವು ಅದನ್ನೇನು ಮಾಡೋಕ್ಕಾಗಲ್ಲ. ಆ ಸಮಸ್ಯೆ ನಮಗೇ ಬಂದಾಗ ನಮ್ಗೆ ಅರ್ಥ ಆಗುತ್ತೆ. ಹೌದು, ನಮಗೆ ಬಂದಿರೋದ್ರಿಂದನೇ ನಿಮ್ಮನ್ನು ನಾವು ಮಾತನಾಡ್ತಾ ಇದ್ದೀವಿ, ನಿಮ್ಮಲ್ಲಿ ಏನೋ ಒಂದು ಪರಿಹಾರವನ್ನು ತಿಳ್ಕೊಳ್ಳೋಣ ಅಂತ ನಮ್ಮ ಹತ್ರ ಮಾತಾಡ್ತಾರೆ. ಪಕ್ಕ ವಿಚಾರ ಇದು. ಓಕೆ ಸರ್, ಇದು ಇವರು ಮಾಡ್ಕೋಬಹುದು. ಖಂಡಿತ ಸರ್, ಇದು ಓಕೆ. ಇದು ನಮ್ಮ ವೀಕ್ಷಕರಿಗೆ ಯಾರಿಗಾದರೂ ಸಮಸ್ಯೆ ಇರೋರು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ, ಬಳಸ್ಕೊಳ್ಳಿ, ಬಳಸ್ಕೊಳ್ಳಿ. ಸೊ ನೆಕ್ಸ್ಟ್ ಸರ್, ನಾನು ಇನ್ನೊಂದು ಪಾಯಿಂಟ್ ಈಗ ಕೇಳಿ, ಕಾಟೇರಮ್ಮ ಬಗ್ಗೆ ಮಾತಾಡಿದ್ರೆ ಆಗಲೇ
ಬಿಫೋರ್ ಎಪಿಸೋಡ್ ಅಲ್ಲಿ ಕಾಟೇರಿ ಬಗ್ಗೆ ತಾಯಿದು ಶಕ್ತಿ ಬಗ್ಗೆ ತುಂಬಾ ಒಂದ್ ಸ್ವಲ್ಪ ಹೇಳ್ತಾ ಹೋದ್ರಿ. ನಾನು ಒಂದಷ್ಟು ಈಗ ಮೇನ್ ಈ ತರ ಒಂದು ಸಮಸ್ಯೆಗಳಿಗೆ ಸಪೋರ್ಟ್ ಕೊಡುವಂತವು ನಮ್ಮನ್ನು ಕಾಪಾಡುವಂತ ತಾಯಿಗಳ ಬಗ್ಗೆ ಒಂದಷ್ಟು ನಿಮ್ಮ ಹತ್ರ ವಿಚಾರ ತಿಳ್ಕೊಳ್ಳೋಣ ಅಂತ ಕುತೂಹಲ ನನಗೆ. ನಮ್ಮ ವೀಕ್ಷಕರಿಗೂ ಈ ತರ ಒಂದು ತಾಯಿಗಳ ಬಗ್ಗೆ ತಿಳಿಸೋಣ ಅಂತ. ಈಗ ಕಾಟೇರಮ್ಮ, ಮಧುರಮ್ಮ, ಮಾರಮ್ಮ ಈ ತರ ಹೇಳ್ತೀರಲ್ಲ ನೀವು, ಒಬ್ಬೊಬ್ಬರದು ಹೆಸರುಗಳು ಇನ್ನ ಸುಮಾರು ಹೆಸರುಗಳು ಹೇಳಿದ್ರಿ ನೀವು, ಅದರಲ್ಲಿ ಇಂಡಿವಿಜುವಲ್ ಆಗಿ ಒಂದೊಂದು ದೇವತೆ ಹೆಸರು ತಗೊಂಡು ಆ ದೇವತೆದು ಏನು ಶಕ್ತಿ ಇದೆ, ಯಾವ ರೀತಿ ನಮ್ಮನ್ನ ದೇವತೆಯಿಂದ ಆ ದೇವತೆ ನಮ್ಮನ್ನು ಕಾಪಾಡುತ್ತೆ, ಈ ರೀತಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆ ದೇವಿಗಳ ಬಗ್ಗೆ ನೀವು ಒಂದಷ್ಟು ವಿಚಾರ ತಿಳಿಸ್ಕೊಳ್ಳಿ ಸರ್. ಅದರಲ್ಲಿ ಒಂದೊಂದಾಗಿ ಹೆಸರು ತಗೊಂಡು ಹೋಗೋಣ. ಮೊದಲು ಕಾಟೇರಮ್ಮ. ಕಾಟೇರಮ್ಮ ದೇವಸ್ಥಾನಗಳೆಲ್ಲ ತುಂಬ ಕಡೆ ಇದ್ದಾವೆ, ತುಂಬ ಒಂದು ಪವರ್ಫುಲ್ ದೇವಸ್ಥಾನಗಳು ಅನ್ಬೋದು, ಯಾಕಂದರೆ ಸುಮಾರು ಸಮಸ್ಯೆಗಳಿಗೆ ಬಂದವ್ರಿಗೆ ಪರಿಹಾರ ಸಿಗ್ತಾ ಇದ್ದಾವೆ. ಬಟ್ ಆ ದೇವಿಗಳದ್ದು ಸುಮಾರು ವಿಚಾರ ಆಚೆಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೂ, ಅದ್ರ ಕುತೂಹಲ ಇರುತ್ತೆ. ಸೊ ನಿಮ್ಮಿಂದ ಆ ವಿಚಾರನ ತಿಳಿಸೋ ಪ್ರಯತ್ನ ನಾನು ಮಾಡೋಕ್ಕೆ. ಸೊ ಅದನ್ನು ಒಂದೊಂದು ದೇವತೆ ಬಗ್ಗೆ ಮಾತಾಡ್ಸೋಣ ಅಂತ. ಖಂಡಿತ 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 ಹೇಳಿ ಸರ್. ವಿಚಾರ ಏನಂದ್ರೆ ಈಗ ಕಾಟೇರಮ್ಮನ ಬಗ್ಗೆ ಬೇಕು ನಿಮಗೆ. ಫಸ್ಟ್ ಕಾಟೇರಮ್ಮಿಂದ ಶುರು ಮಾಡೋಣ. ಇನ್ನೂ ಬೇರೆ ಬೇರೆ ಚಾಮುಂಡೇಶ್ವರಿ ದೇವಿ ಇದ್ದಾರೆ ನಮ್ಮಲ್ಲಿ ಎಲ್ಲ ಒಬ್ಬೊಬ್ಬರದು ಕೆಲವು ವಿಚಾರಗಳಿದ್ದಾವೆ. ಎಂಥ ವಿಚಾರಗಳಿದ್ದಾವಪ್ಪ ಅಂದರೆ, ಕಾಟೇರಮ್ಮ